ಬಂಗಾರದಲ್ಲಿ ಬೊಂಬೆ ಮಾಡಿದ ಆ ರಂಬೆಗಿಂತ ರಂಗು ನೀಡಿದ ಈ ಸಾಲು ಜೀವಂತ ಗೊಂಬೆಯಂತಿದ್ದ ದಿವ್ಯ ಭಾರತಿಗೆ ಹೇಳಿ ಮಾಡಿಸಿದ ಹಾಗಿದೆ. ಕೇವಲ ಎರಡೂವರೆ ವರ್ಷದಲ್ಲಿ ಅಭಿಮಾನಿಗಳನ್ನು ರಂಜಿಸಿ ಮಿಂಚಿ ಮರೆಯಾದ ದಿವ್ಯಾರವರು ಇಂದಿಗೂ ಸಿನಿ ರಸಿಕರ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾದ ಆ ಒಂದು ದೃಶ್ಯ ದಿವ್ಯ ಭಾರತಿಯನ್ನು ನೆನಪಿಸುತ್ತದೆ. ಯಾವುದು ಆ ದೃಶ್ಯ ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ಬನ್ನಿ. ಗೆಳೆಯರೇ, ದಿವ್ಯ ಭಾರತಿ ಹುಟ್ಟಿದ್ದು ಫೆಬ್ರವರಿ 25, 1974 ಮುಂಬೈನ ಜೂಹುವಿನಲ್ಲಿ. ಅವರ ತಂದೆಯ ಹೆಸರು ಓಂ ಪ್ರಕಾಶ್ ಭಾರತಿ ಹಾಗೂ ತಾಯಿಯ ಹೆಸರು ಮೀತಾ ಭಾರತಿ. ಹಾಗೆ ದಿವ್ಯರಿಗೆ ಕುನಾಲ್ ಹೆಸರಿನ ಸಹೋದರ, ಪೂನಂ ಹೆಸರಿನ ಸಹೋದರಿ ಕೂಡ ಇದ್ದಾರೆ. ದಿವ್ಯಾ ಭಾರತಿರವರು ನೋಡಲು ಗೊಂಬೆಯ ಹಾಗೆ ಇದ್ದ ಕಾರಣ ಸದಾ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿರ್ತಿದ್ರಂತೆ. ಒಂದೊಮ್ಮೆ ದಿವ್ಯಾರವರ ತಾಯಿ ಹೊರಗೆ ಹೋಗಲು ಕಾರಿನಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ದಿವ್ಯಾಳನ್ನು ಕಾರಿನ ಪಕ್ಕದಲ್ಲಿ ನಿಲ್ಲಿಸಿ ಡಿಕ್ಕಿಯಲ್ಲಿ ಕೆಲವು ಸಾಮಗ್ರಿಗಳನ್ನು ಇಡುತ್ತಿರುವ ಸಮಯದಲ್ಲಿ ಅಲ್ಲಿಗೆ ಬಂದವರು ದಿವ್ಯಾಳನ್ನು ನೋಡಿ ಆಕೆಯ ತಾಯಿಗೆ ಕೇಳಿದರಂತೆ, ಈ ಗೊಂಬೆಯನ್ನು ಎಲ್ಲಿ ಖರೀದಿ ಮಾಡಿದಿರಿ ಅಂತ. ಅದಕ್ಕೆ ಮೀತಾರವರು ನಕ್ಕು, ಇವಳು ಗೊಂಬೆಯಲ್ಲ, ಗೊಂಬೆಯಂತಹ ನನ್ನ ಮಗಳು ಎಂದರಂತೆ. ದಿವ್ಯಾರವರು ಮುಂಬೈನ ಜೂಹುವಿನಲ್ಲಿದ್ದ ಮನೆಜ್ಜಿ ಕೂಪರ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಓದಿನಲ್ಲಿ ಆಸಕ್ತಿ ಇಲ್ಲದ ದಿವ್ಯಾ ಯಾವಾಗಲೂ ಹೇಳ್ತಿದ್ರಂತೆ, ಈ ಕಷ್ಟದಿಂದ ಯಾವಾಗ ನಾನು ಪಾರಾಗ್ತೀನೋ ಅಂತ. ಆದರೆ ಸಿನಿಮಾದಲ್ಲಿ ನಟಿಸುವುದೆಂದರೆ ಆಕೆ ಅಷ್ಟೇ ಇಷ್ಟಪಡ್ತಿದ್ರಂತೆ. ದಿವ್ಯಾ ಭಾರತಿಯ ಸಿನಿಮಾ ಕರಿಯರ್ ನೋಡಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಕಾರಣ, ಕೇವಲ 2.5 ವರ್ಷದಲ್ಲಿ ನಟಿಸಿ ಮಿಂಚಿ ಮರೆಯಾದರೂ ಇಂದಿಗೂ ಸಿನಿ ರಸಿಕರ ಮನಸ್ಸಿನಲ್ಲಿ ಅಮರಳಾಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ದಿವ್ಯಾ ಭಾರತಿಯವರು ಭೇಟಿ ನೀಡಿದ ಸೂಪರ್ ಸ್ಟಾರ್ ಅಂದ್ರೆ ಅದು ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರನ್ನ. ಅಂದು ಅಮಿತಾಬ್ ಬಚ್ಚನ್ ರವರು ಆಕೆಯ ಕೈಯನ್ನು ಶೇಕ್ ಹ್ಯಾಂಡ್ ಮಾಡಿದ ಕಾರಣ ಮನೆಗೆ ಬಂದ ದಿವ್ಯಾ ತನ್ನ ಕೈಗಳನ್ನು ತೊಳೆಯಲು ನಿರಾಕರಿಸಿದಳಂತೆ. ಹಾಗೆ ದಿವ್ಯಾ ಭಾರತಿಯವರು ನಾಯಕ ಜಿತೇಂದ್ರವರ ಹುಚ್ಚು ಅಭಿಮಾನಿಯಂತೆ. ಆ ಅಭಿಮಾನ ಎಷ್ಟಿತ್ತೆಂದರೆ, ತಾನು ಮುಂದೆ ನಟಿಸುವಾಗ ಜಿತೇಂದ್ರವರ ಜೊತೆ ನಾಯಕಿಯಾಗಿ ನಟಿಸಬೇಕು ಎನ್ನುವಷ್ಟು. ಆದರೆ ದಿವ್ಯಾ ಭಾರತಿಯವರು ನಟಿಯಾಗಿ ನಟಿಸುವ ವೇಳೆಗೆ ಜಿತೇಂದ್ರವರು ತಂದೆಯ ಪಾತ್ರವನ್ನು ಮಾಡುತ್ತಿದ್ದರಿಂದ ಆಕೆಗೆ ನಿರಾಶೆಯಾಗಿದ್ದೂ ಉಂಟಂತೆ. ಮುಂದೆ ದಿವ್ಯಾ ಭಾರತಿಯವರು 9ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಆಕೆಯನ್ನು ನೋಡಿ ಆಕರ್ಷಿತರಾದ ನಿರ್ಮಾಪಕ ನಂದು ತೊಲಾನಿರವರು 1988ರಲ್ಲಿ ಮಿಥುನ್ ಚಕ್ರವರ್ತಿಯವರೊಂದಿಗೆ ನಟಿಸುವಂತೆ ಕೇಳಿಕೊಂಡಾಗ ಅವರ ತಂದೆ ಆಕೆ ಇನ್ನು ಚಿಕ್ಕವಳು, ಸಿನಿಮಾ ಮಾಡುವಷ್ಟು ಪ್ರಬುದ್ಧಳಲ್ಲ ಅಂತ ಹೇಳಿ ಸಿನಿಮಾವನ್ನು ಒಪ್ಪಿಕೊಳ್ಳಲಿಲ್ಲವಂತೆ. ಮುಂದೆ ನಟ ಗೋವಿಂದರವರ ಅಣ್ಣ ಕೀರ್ತಿ ಕುಮಾರ್ ರವರು ದಿವ್ಯಾಳನ್ನು ಲೈಬ್ರರಿ ಒಂದರಲ್ಲಿ ನೋಡಿ ಆಕರ್ಷಿತರಾಗಿ ಗೋವಿಂದರವರ ಜೊತೆ ರಾಧಾಕಾ ಸಂಗಮ್ ಅನ್ನೋ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವಂತೆ ಕೇಳಿಕೊಂಡ್ರಂತೆ. ಅದಕ್ಕೆ ಒಪ್ಪಿದ ದಿವ್ಯಾ ಭಾರತಿಯವರು ಸಿನಿಮಾಗೆ ಸಹಿ ಮಾಡಿ ಸಿನಿಮಾಗೆ ಸಿದ್ಧತೆ ಮಾಡಿಕೊಳ್ಳುವಾಗ ಕೆಲವು ಕಾರಣಾಂತರಗಳಿಂದ ಆ ಸಿನಿಮಾದಿಂದಲೂ ದೂರವಾಗುವ ಪ್ರಸಂಗ ಬಂದಿತ್ತಂತೆ. ಹಾಗೆ ಸೂಪರ್ ಹಿಟ್ ಸಿನಿಮಾ ಸೌದಾಗರ್ನಲ್ಲಿನ ಅವಕಾಶವೂ ಕೂಡ ದಿವ್ಯಾರವರ ಹತ್ತಿರ ಬಂದು ದೂರವಾಗುತ್ತೆ. ಕೆಲವೊಮ್ಮೆ ನಾವು ಹುಡುಕುತ್ತಿದ್ದ ಅವಕಾಶ ನಮ್ಮನ್ನೇ ಹುಡುಕಿಕೊಂಡು ಬರಲು ಸಮಯ ಸಂದರ್ಭ ಕೂಡಿ ಬರಬೇಕು ಅಂತಾರಲ್ಲ, ಹಾಗೆ ದಿವ್ಯಾರನ್ನು ಹುಡುಕಿಕೊಂಡು ಬಂದ ಸಿನಿಮಾ ಅವಕಾಶ ಅಂದ್ರೆ ಅದು ಟಾಲಿವುಡ್ ಸೂಪರ್ ಸ್ಟಾರ್ ವೆಂಕಟೇಶ್ ಅವರ ಬಬ್ಲಿ ರಾಜ. ಈ ಸಿನಿಮಾದ ಮೂಲಕ ದಿವ್ಯಾ ಭಾರತಿರವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆಗ ಆಕೆಗೆ ಕೇವಲ 16 ವರ್ಷ. ಬೊಬ್ಬುಲಿ ರಾಜ ಸಿನಿಮಾ ಸೂಪರ್ ಹಿಟ್ ಆದ ನಂತರ ಬಂದ ರೌಡಿ ಅಲ್ಲುಡು ಹಾಗೂ ಅಸೆಂಬ್ಲಿ ರೌಡಿ ಸಿನಿಮಾಗಳಲ್ಲಿ ನಟಿಸಿ ದಿವ್ಯಾ ಏಕೈಕಿ ಟಾಪ್ 10 ತೆಲುಗು ನಟಿಯರ ಪಟ್ಟಿಯಲ್ಲಿ ಸೇರಿಬಿಡ್ತಾರೆ. 1992 ದಿವ್ಯಾರವರಿಗೆ ಸುವರ್ಣ ವರ್ಷ ಅಂತಂದ್ರೂ ತಪ್ಪಾಗಲಾರದು. ಕಾರಣ, ಅದೊಂದೇ ವರ್ಷದಲ್ಲಿ 10 ಸಿನಿಮಾಗಳಲ್ಲಿ ನಟಿಸಿ ದಿವ್ಯಾರವರು ಬ್ಯುಸಿ ನಟಿಯಾಗಿ ಬಿಡ್ತಾರೆ. ಅದೇ ವರ್ಷದಲ್ಲಿ ದಿವ್ಯಾರವರು ಬಾಲಿವುಡ್ ನಲ್ಲಿ ತಮ್ಮ ಚೊಚ್ಚಲ ಸಿನಿಮಾ ಕೂಡ ಮಾಡ್ತಾರೆ. ಆ ಸಿನಿಮಾದ ಹೆಸರೇ ವಿಶ್ವಾತ್ಮ. ಸಾತ್ ಸಮುಂದರ್ ಅನ್ನೋ ಸೂಪರ್ ಹಿಟ್ ಸಾಂಗಿನಲ್ಲಿ ಹಾಡಿಕೊಂಡಿದ ದಿವ್ಯಾ ತಕ್ಷಣ ಸಿನಿ ರಸಿಕರ ಪಾಲಿಗೆ ಗೊಂಬೆಯಾಗಿ ಬಿಡ್ತಾರೆ. ದಿವ್ಯಾ ಭಾರತಿಯ ಮುಗ್ಧತೆ ಎಷ್ಟಿತ್ತೆಂದರೆ, ಒಂದೊಮ್ಮೆ 10 ವರ್ಷದ ಹುಡುಗಿಯೊಬ್ಬಳಿಗೆ ಆಟೋಗ್ರಾಫ್ ಹಾಕಿದಾಗ ದಿವ್ಯಾರವರ ತಾಯಿ ದಿವ್ಯಾರಿಗೆ ಹೇಳಿದರಂತೆ, ಆಟೋಗ್ರಾಫ್ ಹಾಕುವ ಮೊದಲು ಅವರ ಹೆಸರು ಕೇಳಿ ನಂತರ ಸಹಿ ಹಾಕಬೇಕು ಅಂತ. ಆಗ ತನಗೆ ಅಷ್ಟೂ ತಿಳುವಳಿಕೆ ಇರಲಿಲ್ಲವೆಂದು ಹೇಳಿಕೊಂಡು ತಮ್ಮ ಮೇಲೆ ನಗುತ್ತಿದ್ದಂತೆ ದಿವ್ಯಾ. ಕಾಲದ ನಿಯಮ ಹೇಗಿರುತ್ತೆ ಅಂತ ಗೊತ್ತಾಗಬೇಕಾದ್ರೆ
ಎಲ್ಲರೂ ಸಂದರ್ಭಕ್ಕಾಗಿ ಕಾಯಲೇಬೇಕು. ಹಿಂದೆ ಗೋವಿಂದರವರ ಸಿನಿಮಾದಲ್ಲಿ ನಟಿಸಬೇಕಾದ ಅವಕಾಶ ಹೇಗೆ ಜೂಹಿ ಚಾವ್ಲಾ ಅವರಿಗೆ ಸಿಕ್ಕಿತೋ ಹಾಗೆ ಶೋಲಾ ಅವರ ಶಬನಂ ಅನ್ನೋ ಸಿನಿಮಾದಲ್ಲಿ ಜೂಹಿ ಚಾವ್ಲಾರವರ ಬದಲು ದಿವ್ಯಾ ಭಾರತಿಗೆ ಅವಕಾಶ ಸಿಕ್ಕುತ್ತೆ. ಶೋಲಾ ಅವರ ಶಬನಂ ಸಿನಿಮಾ ದಿವ್ಯಾರಿಗೆ ಜೀವನದ ಮತ್ತೊಂದು ತಿರುವು ಕೊಟ್ಟ ಚಿತ್ರ. ಕಾರಣ ಅದೇ ಸಿನಿಮಾ ಶೂಟಿಂಗ್ ನಲ್ಲಿ ದಿವ್ಯಾಳನ್ನು ನೋಡಿ ಆಕರ್ಷಿತರಾದ ನಿರ್ಮಾಪಕ ಸಾಜಿದ್ ನಾಡ್ಯಡ್ವಾಲ ದಿವ್ಯಾರಿಗೆ ಪ್ರಪೋಸ್ ಕೂಡ ಮಾಡ್ತಾರೆ. ಅದಕ್ಕೆ ದಿವ್ಯಾ ಕೂಡ ಒಪ್ಪಿಗೆ ಸೂಚಿಸಿಯೇ ಬಿಡ್ತಾರೆ. ಇತ್ತ ದಿವ್ಯಾರವರ ಕುಟುಂಬದವರು ಇವರ ಪ್ರೀತಿಗೆ ಒಪ್ಪಿಗೆ ಕೊಡುವುದಿಲ್ಲವೆಂದು ಅರಿತಿದ್ದ ಸಾಜಿತ್ ಮತ್ತು ದಿವ್ಯಾ May 10, 1992 ತಮ್ಮ ಕೆಲವೇ ಗೆಳೆಯರ ಸಮ್ಮುಖದಲ್ಲಿ ಮದುವೆ ಕೂಡ ಆಗಿಬಿಡ್ತಾರೆ. ಮುಂದೆ ಇವರ ಮದುವೆ ವಿಷಯ ಬೆಳಕಿಗೆ ಬರುತ್ತೆ. ದಿವ್ಯಾ ಭಾರತಿಯವರಿಗೆ ಬಾಲಿವುಡ್ ನಲ್ಲಿ ಸ್ಟಾರ್ ಪಟ್ಟವನ್ನು ತಂದುಕೊಟ್ಟ ಸಿನಿಮಾ ಅಂದ್ರೆ ಅದು ದೀವಾನ. ಸಿನಿಮಾದಲ್ಲಿ ಶಾರುಖ್ ಖಾನ್ ಮತ್ತು ರಿಷಿ ಕಪೂರ್ ಜೊತೆ ನಟಿಸಿದ್ದ ದಿವ್ಯಾರವರು ಹುಡುಗರ ಪಾಲಿಗೆ ಡ್ರೀಮ್ ಗರ್ಲ್ ಆಗಿ ಬಿಡ್ತಾರೆ. ಮುಂದೆ ಜಾನ್ಸೆ ಪ್ಯಾರಾ, ದುಶ್ಮನ್ ಜಮಾನಾ, ಗೀತ್, ಬಲ್ವಾನ್, ಕ್ಷತ್ರಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ದಿವ್ಯಾ ಕೇವಲ 2 ವರ್ಷದಲ್ಲಿ 12 ಹಿಂದಿ, 12 ಸೌತ್ ಇಂಡಿಯನ್ ಸಿನಿಮಾಗಳನ್ನು ಮಾಡಿಬಿಟ್ಟಿರ್ತಾರೆ. ಇಂತಹ ಮುದ್ದು ಮುಖದ ಸುರಸುಂದರಿಯ ಅಂತ್ಯ ಮಾತ್ರ ಅನಿರೀಕ್ಷಿತ ಅಪಘಾತವಾಗಿತ್ತು. ಕಿರಿಕ್ ಪಾಟಿ ಸಿನಿಮಾದ ಒಂದು ದೃಶ್ಯದಲ್ಲಿ ನಟಿ ರಶ್ಮಿಕಾ ಮದ್ದಣ್ಣರವರು ಡ್ರಿಂಕ್ಸ್ ಮಾಡಿ ಆಯ ತಪ್ಪಿ ಕಿಟಕಿಯಿಂದ ಹೇಗೆ ಬೀಳ್ತಾರೋ ಹಾಗೆ ದಿವ್ಯಾರವರು April 5, 1993 ತನ್ನ ಪತಿಯೊಡನೆ ವಾಸವಾಗಿದ್ದ ಅಪಾರ್ಟ್ಮೆಂಟ್ ಕಿಟಕಿಯಿಂದ ಆಯ ತಪ್ಪಿ ಬಿದ್ದು ದೈಹಿಕವಾಗಿ ಎಲ್ಲರಿಂದ ದೂರ ಆಗ್ತಾರೆ. ಇದು ಗೆಳೆಯರೆ ಗೊಂಬೆಯಂತಿದ್ದ ದಿವ್ಯಾ ಭಾರತಿಯವರ ಜೀವನ ಪಯಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.